ನನ್ನ ನಿರ್ಲಕ್ಷ್ಯ ಮಾಡಿದ್ರೇನ್ರೋ? ಬೇಡ್ವಾ ನಿನಗೆ ನಿಧಿ? ಬೇಡ್ವಾ ನನ್ನ ನಿರ್ಲಕ್ಷ್ಯ ಮಾಡಿದ್ರೇನ್ರೋ? ಬೇಡ್ವಾ ನಿನಗೆ ನಿಧಿ? ಬೇಡ್ವೇ ಬೇಡ್ವಾ ನನ್ನ ನಿರ್ಲಕ್ಷ್ಯ ಮಾಡಿದ್ರೇನ್ರೋ? ಬೇಡ್ವಾ ನಿಧಿ? ಬೇಡ್ವಾ? ಆ ಭಯಂಕರವಾದ ಪೀಡೆ ಧ್ವನಿಗೆ ಭಯವಿದ್ದು ಎದ್ಬಿಟ್ಟ ನಾಗರಾಜ. ಮತ್ತೆ ಇದೇ ಕನ್ಸು? ಏನಕ್ಕೆ ಒಂದೇ ಕನ್ಸು ಮತ್ತೆ ಮತ್ತೆ ಏನಕ್ಕೆ ಬರ್ತಾ ಇದೆ ಹಾಗೆ ಅನ್ಕೊಂಡು ಮಲ್ಕೊಂಡ್ಬಿಟ್ಟ. ನಾಗರಾಜ್ ಸಿರಿಸಿಲ್ಲ ಜಿಲ್ಲೆಯಲ್ಲಿ ಇದ್ದಂತ ಸಾಹುಕಾರ, ಊರಿನ ಮುಖ್ಯಸ್ಥ ಆಗ್ಬೇಕು ಅನ್ನೋದೇ ಅವನ ಕೋರಿಕೆ. ಆದ್ರೆ ಅವನ ಪೂರ್ವಿಕರು ಎಲ್ಲಿಂದನೋ ಸಿರಿಸಿಲ್ಲಾಗ್ ಬರೋದ್ರಿಂದ ದುಡ್ಡಿದ್ರೂ ಸ್ಥಾನಮಾನ ಇಲ್ಲ ಅಂತ ಒಂದೇ ಒಂದು ಕಾರಣದಿಂದ ಊರಿನ ಮುಖ್ಯಸ್ಥ ಆಗ್ಲಿಲ್ಲ. ಈ ಗ್ರಾಮದ ಮುಖ್ಯಸ್ಥರಿಗಿಂತ ನೀವು ಯಾವ್ದ್ರಲ್ಲೂ ಕೂಡ ಕಮ್ಮಿ ಇಲ್ಲ. 1,000 ಎಕರೆ ಹೊಲ ಇದ್ರೆ ಒಂದೊಂದು ಎಕರೆನ ಒಬ್ಬೊಬ್ಬ ರೈತನಿಗೆ ಗೇಣಿ ಕೊಟ್ಬಿಟ್ರೆ ಆ ರೀತಿ ಕೊಟ್ಟ ಆ ರೈತರೆಲ್ಲ ಬೇರೆ ದಾರಿ ಇಲ್ದೆ ನೀವು ತುಂಬಾ ಒಳ್ಳೇರು ಅಂತ ನಿಮ್ಮನ್ನ ಅವರು ಆಯ್ಕೆ ಮಾಡ್ತಾರೆ. ನಿನ್ನ ಈ ಸಲಹೆ ತುಂಬಾ ಚೆನ್ನಾಗಿದೆ, ಆದ್ರೆ 1,000 ಎಕರೆ ಹೊಲ ತಗೊಳಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ನಾಗರಾಜ್ಗೆ ಚಕ್ಕರಿ ನಂಬಿಕಸ್ತ ಬಂಟ. ಯಾವಾಗ್ಲೂ ನಾಗರಾಜ್ ಜೊತೆನೆ ತಿರುಗ್ತಾ ಇದ್ದ. ಒಂದಿನ ಇಬ್ರು ಏನೋ ಒಂದು ಮಾತಾಡ್ಕೊಳ್ತಿರುವಾಗ ನಾಗರಾಜ್ಗೆ ಬರ್ತಾ ಇದ್ದ ಕೆಟ್ಟ ಕನ್ಸ್ ಬಗ್ಗೆ ಹೇಳ್ದ. ಆ ಕನ್ಸು ಬರೋಕ್ಕಿಂತ ಮುಂಚೆ ಮನೇಲಿ ಯಾರು ಇರೋ ಹಾಗೆ ಗೆಜ್ಜೆ ಶಬ್ದ ನಂಗೆ ಕೇಳ್ತಗಣೋ. ಮತ್ತೆ ಈ ವಿಷಯವನ್ನ ಇಷ್ಟ ದಿನ ನನ್ನ ಹತ್ರ ಏನಕ್ಕೆ ಹೇಳಿಲ್ಲ? ಖಂಡಿತ ನಿಮ್ಮ ಮನೆಯಲ್ಲಿ ನಿಧಿ ಬಂಗಾರ ಇದ್ದೇ ಇರುತ್ತೆ. ನಿಧಿನ? ಹೌದು, ನಿಧಿಯ ಜಾಗದಲ್ಲಿ, ನಿಧಿಯ ಮಾಲೀಕ ಇರೋ ಜಾಗದಲ್ಲಿ ರಾತ್ರಿಯಲ್ಲಿ ಗೆಜ್ಜೆ ಶಬ್ದ ಕೇಳುತ್ತೆ. ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ನಿಧಿ ಇರುತ್ತೆ. ಹೌದಾ? ಈಗ ಅದನ್ನ ಹೇಗ್ ನಾವು ಕಂಡುಹಿಡಿಯೋದು? ಎಲ್ಲಿ ತೊಡಬೇಕು? ಅದು ಹೇಳ್ಬೇಕು ಅಂದ್ರೆ ಮಾಟ ಮಂತ್ರ ಗೊತ್ತಿರೋ ಮಾಂತ್ರಿಕ ಅಥವಾ ದೇವತಾ ಉಪಾಸನೆ ಗೊತ್ತಿರೋ ಸನ್ಯಾಸಿಯಿಂದ ಮಾತ್ರ ಆಗುತ್ತೆ. ಆ ರೀತಿ ಜನ ನಂಗೆ ಯಾರು ಗೊತ್ತಿಲ್ಲ ಚಕ್ರಿ. ನಂಗೆ ಒಬ್ಬ ಮಾಟಗಾರ ಗೊತ್ತು, ಅವ್ನ ನಾನು ಕರ್ಕೊಂಡ್ ಬರ್ತೀನಿ. ಆಮೇಲೆ ಮಾರನೇ ದಿನ ಒಬ್ಬ ಮಾಂತ್ರಿಕನ್ನ ನಾಗರಾಜ್ ಮನೆಗೆ ಕರ್ಕೊಂಡ್ ಬರ್ತಾನೆ. ಅಯ್ಯ, ಇವ್ರ ಹೆಸರು ಕಾಲಾದ್ರಿ, ನಿಧಿಯನ್ನ ಸುಲಭವಾಗಿ ಕಂಡಿಡಿತಾರೆ. ಕಾಲಾದ್ರಿಗೆ ಅವನ್ಗೆ ಆಗಾಗ ಬರುವಂತ ಕನ್ಸಿನ ಬಗ್ಗೆ ಗೆಜ್ಜೆ ಶಬ್ದ ಬರೋದು ಕೂಡ ಹೇಳ್ದ. ಕಾಲಾದ್ರಿ ಆ ಮನೆ ಮುಂದ್ಗಡೆ 7 ಮಡಕೆಗಳಲ್ಲಿ ಬೇವಿನ ಎಣ್ಣೆ, ಬೇವಿನ ನೀರು, ಎಕ್ಕದ ಹಾಲು, ಮೊಸರು, ಮಾವಿನ ಎಲೆಗಳು, ಹಂದಿ ಇಂಜಲ್ ಮಾಡಿರೋ ಅನ್ನ ಒಂದೊಂದು ಮಡಕೆಯಲ್ಲೂ ಹಾಕಿ 7ನೇ ಮಡಕೆಯಲ್ಲಿ ಮೇಲೆ ನಾಯಿ ಬುರುಡೆ ಇಟ್ಟು ವಿಭ್ರವಂ ಪ್ರವಂ ತಾವಜತವಂ ನಿಧಿಹಮೃತನಮಾಲೆ ಅಗಚಗಚ್ಚ ಸ್ವಾಹ ಪ್ರೇತ ಭಯನಂ ತಾವಜತವಂ ಮಂತ್ರ ಹೇಳಿದ ಕೂಡ್ಲೆ ಮನೆಯಲ್ಲಿ ಎಲ್ಲಾ ಕಡೆಯಿಂದಲೂ ಒಂದೇ ಸತಿ ಗಲ್ ಗಲ್ ಅಂತ ಗೆಜ್ಜೆಗಳ ಶಬ್ದ, ಮನೇಲಿರೋ ಸಾಮಾನು ಎಲ್ಲ ಅಲ್ಲಾಡೋಗ್ತಾ ಇತ್ತು. ನನ್ನ ನಿರ್ಲಕ್ಷ್ಯ ಮಾಡಿದ್ರೇನ್ರೋ? ಬೇಡ್ವಾ ನಿನಗೆ ನಿಧಿ? ಬೇಡ್ವಾ ನನ್ನ ನಿರ್ಲಕ್ಷ್ಯ ಮಾಡಿದ್ರೇನ್ರೋ? ಬೇಡ್ವಾ ನಿನಗೆ ನಿಧಿ? ಬೇಡ್ವೇ ಬೇಡ್ವಾ? ಇದೆ ನಿಧಿ, ಇದೆ ನಿಮ್ಮ ವಂಶದ ನಿಧಿ ಇದೆ, ಆದ್ರೆ ಅದು ಇಲ್ಲಿ ಇಲ್ಲ. ಮತ್ತೆ ಆ ನಿಧಿ ಎಲ್ಲಿದೆ? ಅದನ್ನ ತಿಳ್ಕೋಬೇಕು ಅಂದ್ರೆ ಮಾರ್ಚಾಲಾರ್ಪಣೆ ಮಂತ್ರವನ್ನ ಹಾಕ್ಬೇಕು, ಅದಕ್ಕೆ ಬರೋ ಅಮಾವಾಸ್ ತನಕ ಕಾದಿರ್ಬೇಕು. ಹಾಗೇಳಿ ನಾಗರಾಜ್ ಅವನ ಹೆಬ್ಬೆಟ್ಟಿನ ಉಗ್ರನ್ನ ಮತ್ತೆ ತಲೆ ಕೂದಲನ್ನ ತಗೊಂಡು ಅವನಿದ್ದಂತ ಗಾರ್ಗ ಪರ್ವತಕ್ಕೆ ಹೊರಟೋದ. ಅಯ್ಯ, ಖಂಡಿತ ಕಾಲಾದ್ರಿ ನಿಧಿಯನ್ನ ಕಂಡಿಡಿತಾರೆ. ನಮ್ಗೆ ನಿಧಿ ಸಿಕ್ಕಿದ್ರೆ ನೀ ಹೇಳಿದ ಹಾಗೆ 1,000 ಎಕರೆ ತಗೊಂಡು ಆ ಹೊಲವನ್ನ ರೈತರಿಗೆ ಗೇಣಿಗೆ ಕೊಟ್ಟು ಅಧ್ಯಕ್ಷ ಆಗ್ತೀನಿ. ಮತ್ತೆ ನಾ ಎಲ್ಲಿ ಹೋಗೋದು? ನಿಂಗೂ ಕೂಡ ಅದರಲ್ಲಿ ಸ್ವಲ್ಪ ಕೊಡ್ತೀನಿ. ಇದಿರೋ ಹಾಗೆ ಶಿರ್ಸಿಲ್ಲಾಯಿಂದ ದೂರದಲ್ಲಿ ತೆಲಗಾವನ ಊರಲ್ಲಿ ಸುಮಂತ್ ಚೈತ್ರ ಅನ್ನೋ ಅಣ್ಣ ತಂಗಿ ಇದ್ರು. ಅವರ ತಂದೆ ತಾಯಿಗಳು ಕೆಲವು ಕಾಲದಿಂದೇ ಕಾಯಿಲೆ ಬಂದು ಸತ್ತೋಗಿದ್ರು. ಸುಮಂತ್ ಜಮೀನ್ದಾರವರ ಗೋಶಾಲೆಯಲ್ಲಿ ಕೆಲಸ ಮಾಡ್ತಾ ತಂಗಿನ ಕಣ್ರೆಪ್ಪೆ ಹಾಗೆ ನೋಡ್ಕೊಳ್ತಿದ್ದ. ಸುಮಂತ್ ತುಂಬಾ ಅಮಾಯಕ, ಚೈತ್ರ ತುಂಬಾ ಗಡಸಿನ ಹೆಣ್ಣು, ಅಣ್ಣ ಅಂದ್ರೆ ಪಂಚಪ್ರಾಣ. ಅವ್ರಿಗೆ ಅವರ ತಂದೆ ತಾಯಿ ಕೊಟ್ಟಿರೋ ಚಿಕ್ಕ ಮನೆ ಬಿಟ್ರೆ ಆಸ್ತಿ ಅಂತ ಏನೂ ಇಲ್ಲ. ಆ ಮನೆ ಹಿಂದ್ಗಡೆನೆ ತಂದೆ ತಾಯಿನ ಸಮಾಧಿ ಮಾಡಿದ್ರು. ಒಂದಿನ ಜಮೀನ್ದಾರು ಸುಮಂತ್ನ ಕರೆದು ರಂಗಣ್ಣ ತಾತನ್ನ ಜೊತೆಯಲ್ಲಿ ಕರ್ಕೊಂಡು ಸಿಟಿಗೆ ಹೋಗಿ ಹುಲ್ ತಗೊಂಡ್ ಬರಕ್ಕೆ ಕಳಿಸಿದ್ರು. ರಂಗಣ್ಣ ತಾತ ಮತ್ತೆ ಅವನು ಎತ್ತಿನ ಬಂಡಿಯಲ್ಲಿ ಪಟ್ಟಣಕ್ಕೆ ಹೋಗಿ ಹುಲ್ ತಗೊಂಡು ತಂಗಿಗೋಸ್ಕರ ಪಟ್ಟಣದಲ್ಲಿ ಗಾಜಿನ ಬಳೆಗಳು ತಗೊಳ್ತಿದ್ದ. ಮಣ್ಣಿನ ಬಳೆ ಅಲ್ಲ ಕಣೋ, ತಂಗಿಗೆ ಬಂಗಾರದ ಬಳೆನ ತಗೋ. ನಾಳೆ ಮದ್ವೆ ಮಾಡಿಸ್ಬೇಕು ಅಂದ್ರೆ ಹೆಣ್ಣಿಗೆ ಬಂಗಾರ ತುಂಬಾ ಮುಖ್ಯ. ಎಷ್ಟು ಜಾಸ್ತಿ ಬಂಗಾರ ಇದೆಯೋ ಅಷ್ಟು ಒಳ್ಳೆ ಗಂಡ ಸಿಗ್ತಾನೆ. ತಾತನ್ ಮಾತಿಗೆ ಆಲೋಚನೆಗೆ ಬಿದ್ದ ಸುಮಂತ್ ಇವಾಗಿನವರೆಗೂ ತಂಗಿಗೆ ಒಂದ್ ಸ್ವಲ್ಪ ಚಿನ್ನ ತಗೊಂಡಿರ್ಲಿಲ್ಲ.
ಹೇಗಾದ್ರೂ ಸ್ವಲ್ಪ ಚಿನ್ನನ ಸಂಪಾದನೆ ಮಾಡಿ ದೊಡ್ಡ ಮನೆತನದಲ್ಲಿ ತಂಗಿಗೆ ಮದ್ವೆ ಮಾಡಿಸ್ಬೇಕು ಅಂತ ನಿಶ್ಚಯ ಮಾಡಿಕೊಂಡ. ಸಂಜೆಯಷ್ಟರಲ್ಲಿ ಜಮೀನ್ದಾರ್ ಗೋಶಾಲೆಯಲ್ಲಿ ಕೆಲಸ ಆದ್ಮೇಲೆ ಊರ ಹೊರಗಡೆ ಇದ್ದ ಕಾಲುವೆ ಹತ್ರ ಹೋಗಿ ಕಷ್ಟಪಟ್ಕೊಂಡು ದುಡ್ಡು ಕೂಡಿಡ್ತಾ ಇದ್ದ. ಈ ವಿಷಯ ಗೊತ್ತಾದರೆ ತಂಗಿ ಬಾಧೆ ಪಡ್ತಾಳೆ ಅಂತ ಯಾರಿಗೂ ಹೇಳ್ದೇನೆ ಸಂಜೆ ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದ. ಅಮಾವಾಸ್ಯೆಯ ರಾತ್ರಿ ಅಲ್ಲಿ ಗಾರ್ಗ ಪರ್ವತದಲ್ಲಿ ಕಾಲಾದ್ರಿ ಮಾರ್ಜಾಲ ತಂತ್ರ ಮಾಡ್ತಾ ಇದ್ದ. ನಾಗರಾಜ್ ಕೂದ್ಲು ಉಗುರು ಬೆಂಕಿಯಲ್ಲಿ ಹಾಕಿ ಅಲ್ಲಿ ಬರ್ತಾ ಇದ್ದ ಹೊಗೆನ ಸತ್ತಿರೋ ಬೆಕ್ಕಿಗೆ ಧೂಪವಾಗಿ ತೋರಿಸ್ತ ವಾಚಾಲ ಮರಣ ಸ್ವಾಸೆ ಆಗಾಚ ಗಚ್ಚ ಸ್ವಾಹ ಪ್ರೇತಯತನಂ ತಾವಾಜ್ಯತವಂ. ಆ ಮಂತ್ರ ಓದ್ತಿದ್ದ ಹಾಗೆ ಸತ್ತಿರೋ ಬೆಕ್ಕಿಗೆ ಒಳ್ಳೆ ಆತ್ಮದ ಶಕ್ತಿ ಹೋಗ್ಬಿಡತ್ತೆ. ಬೆಕ್ಕು ಎದ್ದು ಭಯಂಕರವಾಗಿ ಕಿರ್ಚ್ತಾ ಇತ್ತು. ಅದರ ಕಣ್ಣು ಉರಿಯೋ ಬೆಂಕಿ ಹಾಗೆ ಬಗಬಗ ಅಂತ ಇತ್ತು. ಕೋರೆ ಹಲ್ಲು ಕೂಡ ಬಂದಿತ್ತು. ರುದ್ರ ಮಾರ್ಜಾಲ ಹೋಗು, ಆ ವಂಶಕ್ಕೆ ಸೇರಿರುವ ನಿಧಿ ಎಲ್ಲಿದೆ ಅಂತ ಕಂಡುಹಿಡಿ ಹೋಗು. ಆ ಕ್ಷುದ್ರ ಬೆಕ್ಕು ನಡ್ಕೊಂಡು ಹೊರಟೋಗ್ಬಿಡುತ್ತೆ. ಗುಹೆಯಲ್ಲಿ ಕಾಲಾದ್ರಿ ಅಂಜನ ದರ್ಪಣ ಮುಂದೆ ಬಂದು ಬೆಕ್ಕು ಹೋಗೋ ದಾರಿ ನೋಡ್ಕೊಂತಾ ಇದ್ದ. ಎರಡು ದಿನ ಆದ್ಮೇಲೆ ಆ ಬೆಕ್ಕು ತೆಲಗಾವಲ್ಲಿ ಸುಮಂತ್ ಅವರ ಅಟ್ಟದ ಮೇಲೆ ಹತ್ತಿ ಜೋರಾಗಿ ಕಿರ್ಚ್ತಾ ಹಸಿರು ಬಣ್ಣದ ರಕ್ತ ಕಕ್ಕೊಂಡು ಸತ್ತೋಗುತ್ತೆ. ಅದೆಲ್ಲ ಅಂಜನದಲ್ಲಿ ನೋಡ್ಬಿಟ್ಟ ಕಾಲಾದ್ರಿ. ನಿಪ್ಪುಲ, ನಿಧಿ ಏನಾಯ್ತು? ಅದನ್ನ ಹೇಗೆ ಪಡ್ಕೋಬೇಕು? ಬೆಂಕಿ ಪಿಶಾಚಿ ಹೇಳಿದಂತ ಎಲ್ಲ ವಿಷಯ ತಿಳ್ಕೊಂಡು ಮಾರನೇ ದಿನ ಗುಹೆ ಬಿಟ್ಟು ನಾಗರಾಜ್ ಹತ್ರ ಹೋಗಿ ನಿಧಿ ಇರೋ ಪ್ರದೇಶಕ್ಕೋಸ್ಕರ ಹೇಳ್ತಾನೆ. ನಿಧಿ ಇರೋ ಜಾಗ ಗೊತ್ತಾಯ್ತು. ಸೆಲ್ಗಾವಲ್ಲಿ ಊರಿನ ಕೊನೆಯಲ್ಲಿರೋ ಒಂದು ಮನೆಯ ಕೆಳಗಡೆ ಇದೆ. ರತ್ನದ ನಿಧಿಯನ್ನ ಬೆಂಕಿಯ ಪಿಸಾಚಿಗಳು ಕಾವಲಾಗಿ ಕಾಯ್ತಾ ಇದೆ. ಇನ್ನು ಎರಡು ಅಮಾವಾಸ್ಯೆಯಲ್ಲಿ ನಿಧಿಯನ್ನ ಬಿಟ್ಟೋದು ಹೋಗ್ಬಿಡುತ್ತೆ ಅಂತೆ. ಅದಕ್ಕಿಂತ ಮುಂಚೆ ಹೊರಗೆ ತೆಗೆದು ನಿನ್ನ ವಂಶದ ರಕ್ತದಿಂದ ಒರೆಸಿ ಬಿಡುಗಡೆ ಮಂತ್ರವನ್ನ ಹಾಕಬೇಕು. ಇಲ್ಲಾಂದ್ರೆ ಆ ನಿಧಿ ಭಸ್ಮ ಆಗ್ಬಿಡುತ್ತೆ. ಅದಕ್ಕೆ ಬೆಂಕಿ ಪಿಸಾಚಿ ನಿನ್ನ ಕನಸಿಗೆ ಬಂದು ನಿಧಿಯನ್ನ ತಗೋ ಅಂತ ನಿನ್ನ ಹತ್ರ ಹೇಳ್ತಾ ಇದೆ. ಸರಿ, ನಮ್ಮ ಮಾಯನವ್ರಿಗೆ ಆ ತೆಲಗಾವರಿಗೆ ಏನು ಸಂಬಂಧ? ಆರು ತಲೆಮಾರಕ್ಕಿಂತ ಮುಂಚೆ ನಮ್ಮ ಮುತ್ತಾತನ ತಾತ ಚಂದ್ರದೇವ್ ಮಹಾರಾಜೆಯ ಖಜಾನೆಯಲ್ಲಿ ಕೋಶಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ರು. ಮಾಟ ಮಂತ್ರ ಎಲ್ಲ ಅವರು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿ ಊರ್ ಜನ ನೋಡ್ಬೇಕಾದ್ರೆ ಅವ್ರನ್ನ ನೇಣಿ ಹಾಕಿ ಕೊಂದಾಕ್ಬಿಟ್ರು. ಆ ಅವಮಾನದಿಂದ ಕುಟುಂಬ ಜೊತೆಗೆ ಆ ಊರನ್ನ ಬಿಟ್ಟು ಸಿರಿಸಿಲ್ಲ ಊರಿಗೆ ಅವರು ಬಂದ್ಬಿಟ್ರು. ಈ ವಿಷಯ ಗೊತ್ತಾದ್ರೆ ಈ ಊರ್ ಜನ ಯಾರು ಕೂಡ ನಮ್ಮ ಕುಟುಂಬವನ್ನ ಕೀಳಾಗಿ ನೋಡ್ತಾರೆ ಅಂತ ಇಷ್ಟು ವರ್ಷ ಇದನ್ನ ಯಾರಿಗೂ ಹೇಳಿಲ್ಲ. ನೀವು ಸರಿ ಅಂತ ಹೇಳಿದ್ರೆ ನಂಗೆ ಗೊತ್ತಿರೋ ನಾಲ್ಕು ಜನರನ್ನ ತೆಲಗಾಗೆ ಕಳಿಸ್ತೀನಿ. ಆ ಮನೆಯವ್ರನ್ನ ಕೊಂದು ಹಾಕಿ ನಿಧಿಯನ್ನ ತಗೊಂಡ್ಬರ್ತಾರೆ. ನಿಧಿ ಅಂದ್ರೆ ಅಟ್ಟದ ಮೇಲಿರೋ ಉಪ್ಪಿನಕಾಯಿ ಡಬ್ಬ ಅನ್ಕಂಡ. ಆ ರೀತಿ ಹೋಗಿ ತಗೊಳ್ಳೋದಿಕ್ಕೆ 28 ಅಡಿ ತೋಡ್ಬೇಕು. ಬಂದಲ ವಿಮುಕ್ತಿಗೆ ರಕ್ತ ಬಲಿ ಕೊಡ್ಬೇಕು ಅಂದ್ರೆ ಆ ಮನೆಯನ್ನ ತಗೋಬೇಕು. ಅವ್ನ್ ಮಾರ್ತೀನಿ ಅಂತ ಹೇಳಿದ್ರೆ ಈಗ್ಲೇ ಅದನ್ನ ತಗೋತೀನಿ. ಅವನು ಮನೆಯನ್ನ ಮಾರೋದಿಕ್ಕೆ ಒಪ್ಕೊಳ್ಳೋದೇ ಇಲ್ಲ. ಇದ್ದಕ್ಕಿದ್ದಂತೆ ಎಷ್ಟು ದುಡ್ಡು ಬೇಕಾರ ಕೊಡ್ತೀನಿ, ಮನೆ ಮಾರ್ತೀಯ ಅಂತ ಕೇಳಿದ್ರೆ ಸಂದೇಹ ಪಡ್ತಾನೆ. ನಾನು ನಾಳೆ ತೆಲಗಾವ್ಗೆ ಹೋಗಿ ಏನ್ ಮಾಡಿದ್ರೆ ಆ ಮನೆ ನಮ್ಗೆ ಸ್ವಂತ ಆಗುತ್ತೋ ಕಂಡು ಹಿಡಿತೀನಿ. ಅಷ್ಟರೊಳಗೆ ನೀವು ರಕ್ತ ಬಲಿಗೆ ತಯಾರ್ ಮಾಡಿ. ಹಾಗಂತ ಕಾಲಾದ್ರಿ ತೆಲಗಾವ್ಗೆ ಹೊರಟ. ಬೆಕ್ಕು ನಡೆದಿರೋ ಹೆಜ್ಜೆಗಳು ರಸ್ತೆ ಉದ್ದಕ್ಕೂ ಹೊಳಿತಾ ಕಾಣ್ತಾ ಇತ್ತು. ಅದನ್ನೇ ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ದ. ಕಾಲಾದ್ರಿ ತುಂಬಾ ಒಳ್ಳೆ ಕಣ, ಏನನ್ನೂ ಕೇಳದೆ ನಮಗೋಸ್ಕರ ಈ ಸಹಾಯವನ್ನ ಮಾಡ್ತಾ ಇದ್ದಾರೆ. ಎಲ್ಲ ಅಯ್ಯ, ಕಾಲಾದ್ರಿಗೆ ನಿಧಿಯಲ್ಲಿರೋ ಮಾಂತ್ರಿಕ ವಜ್ರ ಬೇಕಂತೆ. ಅದರಿಂದ ಬೆಂಕಿ ಪಿಸಾಚಿಯನ್ನ ಅಧೀನ ಮಾಡ್ಕೋಬಹುದಂತೆ. ಓ, ಅಷ್ಟೇನಾ? ಕೊಟ್ರೆ ಆಯ್ತು ಬಿಡು. ಹಾಗನ್ಕೊಂಡು ರಕ್ತ ಬಲಿಗೆ ಕಾಲಾದ್ರಿ ಹೇಳಿದ ಏರ್ಪಾಡುಗಳನ್ನ ಮಾಡಕ್ಕೆ ಗಾರ್ಗ ಪರ್ವತಕ್ಕೆ ಹೊರಟ್ರು. ಅಲ್ಲಿ ಕಾಲಾದ್ರಿ 2 ದಿನದ ಪ್ರಯಾಣದ ನಂತರ ತೆಲಗಾಂವ್ ದ್ವಾರಬಾಗಿಲಿಗೆ ಹತ್ತಿರದಲ್ಲಿದ್ದ ಅಡವಿಗೆ ವಿಭ್ರವಂ ಭ್ರವಂ ತವಾಜತ್ತವಂ ರೂಪ ಸ್ವರೂಪಮಾಲೆ ಅಗಚ್ಚ ಗಚ್ಚ ಸ್ವಾಹ ಪ್ರೇತ ಯತನಂ ತವಾಜತವಂ. ಮಂತ್ರ ಹೇಳ್ತಿದ್ದ ಹಾಗೆ ಕಾಲಾದ್ರಿ ರೂಪ ವಯಸ್ಸಾದ ತಾತನ ಹಾಗಾಗ್ಬಿಡ್ತು. ಒಂದು ದೊಡ್ಡ ಮರದ ಕೆಳಗಡೆ ಚಿಕ್ಕ ಮನೆ ಸೃಷ್ಟಿ ಮಾಡ್ದ. ಊರಿನೊಳಗಡೆ ಹೋಗಿ ಅಲ್ಲಿ ಮನೆ ಹತ್ರ ನೋಡಿದ್ರೆ ಸತ್ತಿರೋ ಬೆಕ್ಕಿನ ಮೂಳೆಗಳಿದ್ವು. ಅದೇ ಊರಿನೊಳಗೆ 2 ದಿನಗಳಿದ್ದು ಆ ಮನೆಯಲ್ಲಿ ಯಾರಿದ್ದಾರೆ ಎಂಥವರು ಅಂತ ತಿಳ್ಕೊಂಡ್ಬಿಟ್ಟ.
ಒಂದು ರಾತ್ರಿ ಸುಮಂತ್ ಬರ್ತಾ ಇದ್ದ ದಾರಿಯಲ್ಲಿ ತಲೆ ತಿರುಗಿ ಬಿದ್ದೋಗಿ ತಲೆಗೆ ಏಟ್ ಬಿದ್ದು ಬಾಧೆಯಲ್ಲಿ ಮೂಲ್ಗೋ ಹಾಗೆ ನಟನೆ ಮಾಡ್ತಾ ಇದ್ದ. ಅದನ್ ಕೇಳಿದ ಸುಮಂತ್ ಬೇಗ ಬೇಗ ತಾತನ ಹತ್ರ ಹೋಗಿ ಒಳ್ಳೆ ನೀರನ್ನ ತಂದು, ಅಯ್ಯೋ ತಲೆಗೆ ಗಾಯ ಆಗ್ಬಿಟ್ಟಿದೆ, ಬನ್ನಿ ನಾನು ನಿಮ್ಮ ಮನೆ ತನಕ ಬಿಡ್ತೀನಿ. ಕಾಲಾದ್ರಿ ಸುಮಂತ್ನ ಅಡವಿಯಲ್ಲಿ ಒಂದು ದೊಡ್ಡ ಮರದ ಕೆಳಗಡೆ ಇದ್ದ ಚಿಕ್ಕ ಗುಡಿಸಲೊಳಗಡೆ ಕರ್ಕೊಂಡು ಹೋಗಿ, ಇದೇ ಅಪ್ಪ ನನ್ನ ಮನೆ, ನಂಗೆ ತುಂಬಾ ಸಹಾಯ ಮಾಡ್ದೆಪ್ಪ ನೀನು, ನಿಂಗೇನಾದ್ರೂ ಕೊಡ್ಬೇಕು ಅಂತ ಅನ್ನಿಸ್ತಾ ಇದೆ. ನಂಗೇನು ಬೇಡ ತಾತ, ಅಣ್ಣ ನಿಮ್ಗೆ ಎಷ್ಟು ವಯಸ್ಸಾಗ್ಬಿಟ್ಟಿದೆ, ನೀವೇನಕ್ಕೆ ಕಾಡಲ್ಲಿ ಈ ರೀತಿ ಒಬ್ಬಂಟಿಯಾಗಿದ್ದೀರಾ? ನೀವು ಊರಲ್ಲಿ ಜನರ ಜೊತೆ ಸುತ್ತಾಡ್ತಿದ್ರೆ ನಿಮ್ಗೇನಾದ್ರೂ ಸಹಾಯ ಸಿಗ್ತಾ ಇತ್ತು ಅಲ್ವಾ? ನಿಜಾನೇ ಅಪ್ಪ, ನನ್ನ ಮನೆ ಈ ಮರವನ್ನ ನಾನು ಬಿಟ್ಟು ಬರೋಕ್ಕಾಗಲ್ಲ. ಹೌದು, ಈ ರಾತ್ರಿಯಲ್ಲಿ ನೀನು ಎಲ್ಲಿ ಹೋಗ್ತಾ ಇದೀಯಾ? ಸುಮಂತ್ ಅವನ ತಂಗಿಗೋಸ್ಕರ ಮಾಡ್ತಾ ಇದ್ದ ಎಲ್ಲ ಕೆಲಸದ ಬಗ್ಗೆ ಹೇಳಿ, ತಂಗಿ ಮದುವೆಗೆ ತುಂಬಾ ಬಂಗಾರ ಮಾಡಬೇಕು ಅಂತ ನಂಗೆ ಆಸೆ, ಆದ್ರೆ ಯಾವುದೇ ಕೆಲಸ ಮಾಡಿದ್ರು ಬಂಗಾರ ತಗೊಳಕ್ಕೆ ದುಡ್ಡು ಒಟ್ಟಾಗ್ತಾನೆ ಇಲ್ಲ. ನೀನ್ ನೋಡಿದ್ರೆ ತುಂಬಾ ಪಾಪ ಅನ್ಸುತ್ತೆ, ಬಾ ಹೊರಗ್ ಬಾ. ಹಾಗೆ ಕರ್ಕೊಂಡ್ ಬಂದು ಮನೆ ಹೊರಗಡೆ ಮರದಲ್ಲಿದ್ದ ಒಂದು ಹಣ್ಣನ್ನ ಕೆಳಗಡೆ ಬೀಳಿಸಿ, ತಗೋ ಇದನ್ನ ತಗೊಂಡು ನಿನ್ ತಂಗಿಗೆ ಉಂಗುರ ಮಾಡಿಸು. ತಾತ ಈ ಹಣ್ಣಿಗೆ ಉಂಗುರ ಕೊಡ್ತಾರಾ? ಈ ಹಣ್ಣಿಗೆ ಕೊಡಲ್ಲ ಅಪ್ಪ, ಒಳಗಡೆ ಇರೋ ಬಂಗಾರ ಬೀಜಕ್ಕೆ ಕೊಡ್ತಾರೆ. ಆಗ ಹಣ್ಣನ್ನ ಸುಲಿದಾಗ ಒಳಗಡೆ ಬಂಗಾರ ಇತ್ತು. ಅದನ್ನ ನೋಡಿ ಆಶ್ಚರ್ಯ ಪಟ್ಕೊಂಡು, ಇದೇನು ಹಣ್ಣು ತಾತ, ಇದರಲ್ಲಿ ಬಂಗಾರದ ಬೀಜ ಹೆಂಗ್ ಬಂತು? ಈ ಮರಕ್ಕೆ ಒಂದೊಂದು ತಿಂಗಳು ಒಂದು ಹಣ್ಣು ಬರುತ್ತೆ, ಅದರಲ್ಲಿ ಬಂಗಾರದ ಬೀಜ ಇರುತ್ತೆ. ಆದ್ರೆ ಮರದ ಪಕ್ಕದ ಮಾಲೀಕನ ಮನೆಯಲ್ಲಿ ಯಾರಾದ್ರೂ ಇದ್ರೆ ಮಾತ್ರ ಅದು ಬರುತ್ತೆ, ಇಲ್ಲ ಅಂದ್ರೆ ಒಂದೇ ತಿಂಗಳಲ್ಲಿ ಮರ ಒಣಗಿ ಸತ್ತು ಹೋಗುತ್ತೆ. ಅದಕ್ಕೆ ಒಬ್ಬಂಟಿಯಾಗಿರೋದಕ್ಕೆ ಇಷ್ಟ ಇಲ್ಲ ಅಂದ್ರೂ ಕೂಡ ಈ ಮರವನ್ನ ನಾನು ಕಾಪಾಡೋದಿಕ್ಕೆ ಇಲ್ಲಿಯೇ ಇದ್ದೀನಿ. ಹೌದಾ, ನಿಮ್ಗಂತ ಯಾರು ಇಲ್ವಾ? ನಂಗಂತ ಹೇಳ್ಕೊಳ್ಳೋದಿಕ್ಕೆ ಯಾರು ಇಲ್ಲಪ್ಪ. ಅದಕ್ಕೆ ಒಂದೊಂದು ತಿಂಗಳು ಬರೋ ಬಂಗಾರದ ಬೀಜವನ್ನ ಪಟ್ಟಣದಲ್ಲಿ ಮಾರಿ ಬಡವರಿಗೆ ಬಟ್ಟೆ ಅಕ್ಕಿ ಸ್ವಲ್ಪ ಕೊಡಿಸ್ತೀನಿ. ನೀವು ತುಂಬಾ ತುಂಬಾ ಒಳ್ಳೆಯವರು ತಾತ, ನಾನ್ ಮಾಡಿರೋ ಸಣ್ಣ ಈ ಸಹಾಯಕ್ಕೆ ತುಂಬಾ ಬೆಳೆ ಬಾಳೋ ವಸ್ತುವನ್ನ ಕೊಡ್ತಿದ್ರ. ಏನಪ್ಪ ಮಾಡೋದು, ನಂಗೆ ವಯಸ್ಸಾಗ್ಬಿಡ್ತು, ಇವತ್ತು ನಾಳೆನೋ ಹೋಗ್ಬಿಡ್ತೀನಿ, ನನ್ ಜೊತೆಗೆ ಈ ಮರ ಕೂಡ ಸಾಯುತ್ತೆ. ಸರಿ, ಈ ಗಿಡಕ್ಕೆ ನೀನು ಮಾಲೀಕ ಆಗ್ತೀಯಾ, ನಿಂಗೆ ಬೇಕಾದ ಬಂಗಾರವನ್ನ ತಗೊಂಡು ನಿನ್ ತಂಗಿ ಮದುವೆ ಮಾಡು, ಉಳಿದಿರೋ ಬಂಗಾರದಿಂದ ಬಡವರಿಗೆ ಸಹಾಯ ಮಾಡು. ಸರಿ ತಾತ, ಹಾಗೆ ಮಾಡ್ತೀನಿ. ಆದ್ರೆ ಈ ಮನೆ ಮತ್ತೆ ಮರ ಸುಮ್ನೆ ಕೊಡ್ಬಾರ್ದು, ಅದಕ್ಕೆ ಬದಲಾಗಿ ನೀ ನಂಗೂ ಕೂಡ ನಿನ್ನ ಮನೆ ಅಥವಾ ಹೊಲನು ದಾನವಾಗಿ ಕೊಡ್ಬೇಕು. ಆ ರೀತಿ ದಾನವಾಗಿ ತಗೊಂಡ್ರೆ ಮಾತ್ರ ಈ ಮರಕ್ಕೆ ನೀನು ಮಾಲೀಕ ಆಗ್ತೀಯ. ಸರಿ ತಾತ, ನಿಮ್ಮನೆಯ ನಂಗೆ ಕೊಡು, ನಮ್ಮನೆಯ ನಿಂಗೆ ಕೊಡ್ತೀನಿ, ನೀನು ಊರಲ್ಲಿ ಸಂತೋಷವಾಗಿರೋ, ನಾನು ಮತ್ತೆ ನನ್ನ ತಂಗಿ ಈ ಮನೇಲಿ ಇರ್ತೀವಿ. ಸರಿಯಪ್ಪ, ಒಂದು ವಿಷಯವನ್ನ ನೆನಪಲ್ಲಿಟ್ಕೋ, ಈ ಬಂಗಾರದ ಮರದ ಬಗ್ಗೆ ನೀನು ಯಾರಿಗಾದ್ರೂ ಹೇಳಿದ್ರೆ ನಿನ್ನ ಒಡ ಹುಟ್ಟದವರು ಅಥವಾ ನಿನ್ನ ಹೆತ್ತವರು ರಕ್ತ ಕಕ್ಕಿ ಸತ್ತೋಗ್ತಾರೆ, ನಂಗಂತ ಯಾರೂ ಇಲ್ಲ, ಅದಕ್ಕೆ ಈ ರಹಸ್ಯವನ್ನ ನಿಂಗೆ ಹೇಳ್ತಾ ಇದ್ದೀನಿ. ಸರಿ ತಾತ, ಆದ್ರೆ ಒಂದು ಷರತ್ತು, ನಾನು ನಿಮ್ಗೆ ಮನೆಯನ್ನ ಕೊಡ್ತೀನಿ, ಆದ್ರೆ ಮನೆ ಹತ್ರ ಇರೋ ನಮ್ಮ ಅಪ್ಪ ಅಮ್ಮನ ಸಮಾಧಿಯನ್ನ ನೀನು ಏನು ಮಾಡಬಾರ್ದು. ಸಮಾಧಿಯಲ್ಲಿ ನಂಗೇನಪ್ಪ ಕೆಲ್ಸ ಇದೆ, ಇವತ್ತೋ ನಾಳೆ ಹೋಗೋ ಜೀವ ನಂದು, ನಾನು ಸತ್ತ ನಂತರ ನಿನ್ ಮನೆ ನೀನೇ ತಗೋ, ಸರಿನಾ? ಆ ರೀತಿ ಮಾಯೆ ಮಾತುಗಳಿಂದ ಸುಮಂತ್ನ ನಂಬಿಸಿ ಮಾರನೇ ದಿನ ಜಮೀನ್ದಾರರ ಮುಂದೆ ಒಬ್ರು ಮನೆ ಒಬ್ರು ಬದಲಾಯಿಸ್ಕೊಂಡಿರೋ ಹಾಗೆ ಅಂಗೀಕಾರ ಮಾಡ್ಕೊಂಡ್ಬಿಟ್ರು. ಇದ್ದಕ್ಕಿದ್ದ ಹಾಗೆ ಅಣ್ಣ ಮನೆ ಮಾರಿದ್ದನ್ನ ಚೈತ್ರ ಅರಗಿಸ್ಕೊಳ್ದೆ, ನಿನಗೇನಾದ್ರೂ ಹುಚ್ಚಿಡ್ದಿದ್ಯಾ ಅಣ್ಣ, ಬಂಗಾರದಂತ ಮನೆನ ಮಾರಿ ಕಾಡ್ನಲ್ಲಿ ಇಂಥ ಮನೆ ತಗೊಂಡಿದ್ಯಲ್ಲ. ನಿಂಗೆ ಏನು ಹೇಳಕ್ಕಾಗಲ್ಲ ತಂಗಿ, ತಗೋ ಈ ಬಂಗಾರವನ್ನ ತಗೊಂಡು ಓಲೆ ಕೈಗೆ ಬಳೆಯನ್ನ ತಗೋ, ಮುಂದಿನ ತಿಂಗಳು ಇನ್ನೊಂದು ಬಂಗಾರವನ್ನ ಕೊಡ್ತೀನಿ. ಆಗ ಹೊರಗಡೆ ಹೋಗಿ ಆ ಮರದ ಮೇಲೆ ಇನ್ನೂ ಏನಾದ್ರೂ ಕಾಯಿಗಳಿದೆಯೋ ಏನೋ ಅಂತ ಹುಡುಕ್ತಾ ಇದ್ದ. ಅಣ್ಣ ಈ ರೀತಿ ಆಡೋದನ್ನ ನೋಡಿ ಆ ಬಂಗಾರವನ್ನ ನೋಡಿ ಚೈತ್ರಗೆ ಅನುಮಾನ ಬಂದು ಆವತ್ತಿನಿಂದ ಅಣ್ಣನ್ನ ಯಾವಾಗ್ಲೂ ಹಿಂಬಾಲಿಸ್ಕೊಂಡೇ ಇರ್ತಿದ್ಲು. ಅಲ್ಲಿ ತಾತನ ರೂಪದಿಂದ ತನ್ನ ಅಸಲು ರೂಪಕ್ಕೆ ಬಂದು ನಾಗರಾಜ್ ಚಕ್ರೀಲು ಜೊತೆ ನಿಧಿಗೋಸ್ಕರ ತೋಡ್ತಾ ಇದ್ದ. ಹೊರಗಡೆಗ್ ಮಾತ್ರ ಒಳಗಡೆ ತಾತ ಒಬ್ನೇ ಇರೋ ಹಾಗೆ ಎಲ್ರನ್ನೂ ನಂಬಿಸ್ಕೊಂಡು ರಾತ್ರಿ ಹೊತ್ತು ಅಗೀತಾ ಇದ್ರು.
ಹಾಗೆ ಅಗೀತಾ ಅಗೀತಾ. ಹೊರಗಡೆ ಇದ್ದ ಸುಮಂತ್ ಅವರ ತಂದೆ ತಾಯಿ ಸಮಾಧಿನೂ ಕೂಡ ಅಲ್ಲಿಂದ ಅಗ್ದಾಕ್ಬಿಟ್ರು. ಆ ಸಮಾಧಿಯಿಂದ ಆತ್ಮಗಳು ಹೊರಗಡೆ ಬಂದು ಹಾರಿಕೊಂಡು ಹೋಗಿ ಆ ಮನೆ ಮುಂದೆ ಇದ್ದ ಮರಕ್ಕೆ ನೇತಾಡ್ಕೊಂಡಿದ್ರು. ನಿಧಿ ಇದ್ದ ದೊಡ್ಡ ಕಬ್ಬಿಣದ ಪೆಟ್ಟಿಗೆ ಹೊರಗಡೆ ಬಿತ್ತು. ಅದರಿಂದ ಬೆಂಕಿ ಪಿಶಾಚಿಗಳು ಅದರಿಂದ ಹಾರ್ಕೊಂಡು ಬಂದು, ಬಂಧನ ವಿಮುಕ್ತಿಗೆ ನಾಳೆ ಅಮಾವಾಸ್ಯೆ ಒಳ್ಳೇದು, ನಮ್ಗೆ ಈ ನಿಧಿಗೆ ನಮ್ಮನ್ನ ಕಾವಲಿಟ್ಟವನ ರಕ್ತದಿಂದ ಹೊಟ್ಟೆ ತುಂಬಿಸಿದ್ರೆ ಆಗ ನಿಧಿನ ಬಿಟ್ಟು ಹೊರಟೋಗ್ತೀವಿ, ಇಲ್ಲಾಂದ್ರೆ ನಿಧಿ ಎಲ್ಲ ಬೂದಿ ಆಗ್ಬಿಡತ್ತೆ ಹಾಗೇಳಿ ಹೊರಟೋಗ್ಬಿಡ್ತವೆ. ಇದ್ದಕ್ಕಿದ್ದ ಹಾಗೆ ಊರಿಗೆ ಬಂದಂತ ಪಿಶಾಚಿಗಳನ್ನ ನೋಡಿ ಭಯ ಪಟ್ಕೊಂಡು ಊರವರೆಲ್ಲ ಓಡೋಗ್ಬಿಡ್ತಾರೆ. ಆ ಪಿಶಾಚಿಗಳಿಂದ ಒಂದೇ ರಾತ್ರಿಯಲ್ಲಿ 8 ಜನ ಸತ್ತೋಗ್ಬಿಡ್ತಾರೆ. ಇದನ್ನೆಲ್ಲ ಮೌನವಾಗಿ ನೋಡ್ತಾ ಇದ್ದ ಸುಮಂತ್ ಅವರ ತಂದೆ ತಾಯಿ ಆತ್ಮಗಳು ಹಾರ್ಕೊಂಡು ಮಾಂತ್ರಿಕ ಅಜ್ಜಿ ಹತ್ರ ಹೋಗಿ, ಕಾಪಾಡಜ್ಜಿ ಕಾಪಾಡು, ತೆಲಗಾವನ್ನ ಪಿಶಾಚಿ ಬಂದು ನಾಶ ಮಾಡ್ತಿದೆ, ಕಾಪಾಡಿ ಅಜ್ಜಿ ಕಾಪಾಡಿ. ಹೀಗೆ ಅಲ್ಲಿ ನಡೆದಿದ್ದೆಲ್ಲ ಹೇಳಿ ಅಜ್ಜಿನ ತೆಲಗಾವ್ಗೆ ಕರ್ಕೊಂಡು ಬರ್ತವೆ. ಕತ್ಲಾಯ್ತು. ಕಬ್ಬಿಣದ ಪೆಟ್ಟಿಗೆ ಸುತ್ತಲೂ ತಿರುಗ್ತಾ ಇದ್ದ ಬೆಂಕಿ ಪಿಶಾಚಿಗಳು ಹಾರಿಕೊಂಡು ಹೊರಗಡೆ ಬಂದು ಊರಲ್ಲಿ ತಿರುಗ್ತಾ ಇದ್ವು. ಕಾಲಾದ್ರಿ ನಾಗರಾಜ್ನ ಪೆಟ್ಟಿಗೆ ಮೇಲೆ ಮಲಗಿಸಿ ರಕ್ತ ಬಲಿಗೆ ಸಿದ್ಧನಾಗ್ತಿದ್ದ. ಏನಿದು ನನ್ನ ಕಟಾಕದ್ರಿ? ಸ್ವಲ್ಪ ರಕ್ತವನ್ನ ತಗೊಂಡು ನಿಧಿ ಓದ್ತೀರ ಅಂತ ಅನ್ಕೊಂಡ್ರೆ ನನ್ನ ಏನಕ್ಕೆ ನೀವು ಕಟಾಕದ್ರಿ? ಸ್ವಲ್ಪ ರಕ್ತ ಅಲ್ಲ ಕೊಣ ಮುಟ್ಟಾಳ, ಬಂಧನ ವಿಮುಕ್ತಿ ಮಾಡ್ಬೇಕಂದ್ರೆ ನಿಮ್ಮ ವಂಶದವನನ್ನ ಬಲಿ ಕೊಡ್ಬೇಕು. ನಿಂಗೆ ಹೇಳ್ಕೊಳ್ಳೋದಕ್ಕೆ ಯಾರೂ ಇಲ್ಲ, ಅದಕ್ಕೆ ನಿನ್ನ ರಕ್ತ ಬಲಿ ಕೊಡ್ತಾ ಇದೀವಿ. ನೀ ಸತ್ತ ನಂತರ ಪೂರ್ತಿ ನಿಧಿಯನ್ನ ಇಬ್ರು ಭಾಗ ಮಾಡ್ಕೋತೀವಿ. 1 ಗಂಟೆಯಲ್ಲಿ ನಿನ್ ಜೀವ ಹೋಗುತ್ತೆ, ತಯಾರಾಗು. ನಂಗೆ ಮೋಸ ಮಾಡ್ಬಿಟ್ರಿ ಚಕ್ರಿ, ನಿನ್ನ ಎಷ್ಟು ನಂಬಿದೆ ನಾನು, ದಯವಿಟ್ಟು ನನ್ನ ಬಿಟ್ಬಿಡು. ಶೋ ಬಾಯ್ ಮುಚ್ಚ. ವಿಭ್ರಮಂ ಭ್ರಮಂ ತವೋಜ ತವಂ ರಕ್ತ ಅರ್ಪಣ ಮಾಲೆ ಅಗಚ್ಚ ಗಚ್ಚ ಸ್ವಾಹ ಪ್ರೇತ ಯಕನಂ ತವೋಜ ತವಂ. ಒಂದು ಬೆಂಕಿ ಪಿಶಾಚಿನ ಹಿಡ್ಕೊಂಡು ಅಜ್ಜಿ ಬೇತಾಳ ರಂಗೋಲಿಯಲ್ಲಿ ಬಂದಿ ಮಾಡಿ ಹೇಳಿ, ಯಾಕೆ ಊರಿಗೆ ಬಂದ್ಬಿಟ್ರಿ? ಯಾರ್ ನೀವು? ನಾವು ಬೆಂಕಿ ಪಿಶಾಚಿಗಳು. 120 ವರ್ಷಗಳ ಹಿಂದೆ ಚಂದ್ರದೇವರಾಜು ಖಜಾನೆಯಲ್ಲಿ ಅಧಿಕಾರಿಯಾಗಿರುವಂತ ಅಮರೇಂದ್ರ ಮಂತ್ರತಂತ್ರ ವಿದ್ಯೆಗಳಲ್ಲಿ ನಿಪುಣನಾಗಿದ್ದವನು. ಆ ವಿಷಯ ಗೊತ್ತಿಲ್ಲದೆ ಚಂದ್ರದೇವನ ನಿಧಿಯ ಅಧಿಕಾರ ಅಮರೇಂದ್ರನಿಗೆ ಕೊಟ್ಬಿಡ್ತಾರೆ. ಒಂದಿನ ಅಮರೇಂದ್ರನ ಖಜಾನೆಯಲ್ಲಿ ಬೆಲೆ ಬಾಳೋ ಸಂಪತ್ತನ್ನ ದೋಚ್ಕೊಂಡು ಅದನ್ನ ಅವನ ಮನೆ ಕೆಳಗಡೆ ಬಚ್ಚಿಟ್ಟು ಅವನ ಮಂತ್ರಶಕ್ತಿಯಿಂದ 121 ವರ್ಷಗಳಿಗೆ ಬಂದಿಯಾಗಿ ನಮ್ಮನ್ನ ಕಾವಲಿಟ್ಬಿಟ್ಟ. ಅಂದ್ರೆ ಅವನೇ ಅನ್ಕೊಂಡ್ರೂ ಕೂಡ 121 ವರ್ಷದವರೆಗೂ ಆ ನಿಧಿಯ ಪೆಟ್ಟಿಗೆ ನಾ ತೆಗಿಯಕ್ಕಾಗ್ತಿರ್ಲಿಲ್ಲ. ಒಂದು ವೇಳೆ ತೆಗೆದ್ರೂ ಒಳಗಡೆ ಇದ್ದ ವಜ್ರ ವೈಡೂರ್ಯಗಳು ಇದ್ದಲಾಗ್ಬಿಡ್ತವೆ. ಆಮೇಲೆ ಕೆಲವು ದಿನದಲ್ಲಿ ಅಮರೇಂದ್ರ ಖಜಾನೆಯಲ್ಲಿ ಕಳ್ತನ ಮಾಡಿಬಿಟ್ಟ ಅಂತ ಗೊತ್ತಾಗಿ ಮಹಾರಾಜ ಗಲ್ಲು ಶಿಕ್ಷೆ ಕೊಡಿಸಿ ಸಾಯಿಸ್ಬಿಟ್ರು. ಆ ಅವಮಾನಕ್ಕೆ ನಿಧಿ ಬಗ್ಗೆ ಗೊತ್ತಿಲ್ಲದೆ ಇರೋ ಅವನ ಎಲ್ಲ ನೆಂಟರು ಈ ಊರನ್ನ ನಿಧಿ ಇದೆ ಈ ಮನೇನ ಬಿಟ್ಟು ಹೊರಟೋದ್ರು. ಕಾಲಕ್ರಮೇಣ ಈ ಮನೇನ ಬೇರೆಯವರು ಕೊಂಡ್ಕೊಂಡ್ಬಿಟ್ರು. 120 ವರ್ಷಗಳಿಗೆ ನಿಧಿಗೆ ನಮ್ಮ ಬಂಧನ ಮುಗಿದೋಗ್ಬಿಡ್ತು. ಬಂಧನ ಮುಗಿದ 1 ವರ್ಷದೊಳಗೆ ನಮ್ಮನ್ನ ಮಂತ್ರಶಕ್ತಿಯಿಂದ ಕಾವಲಾಗಿಟ್ಟ ವಂಶವನ್ನ ರಕ್ತ ಬಲಿ ಕೊಟ್ರೆ ನಿಧಿ ಪೂರ್ತಿ ಅವ್ರಿಗೆ ಕೊಟ್ಟು ಹೊರಟೋಗ್ತೀವಿ. ಇಷ್ಟು ದಿನ ಕಾವಲು ಕಾಯ್ಕೊಂಡು ಒಂದೇ ಸರಿ ಬಿಡುಗಡೆ ಆದ್ಮೇಲೆ ಹೊಟ್ಟೆ ಹಸುವಿಗೆ ಊರಿಗೆ ಬಂದ್ವಿ. ಉತ್ತುತ್ತಿ ಬಂಗಾರದ ಹಣ್ಣಿನ ಮರದ ಹತ್ರ ಸುಮಂತನ ಅಮಾಯಕತ್ವವನ್ನು ಉಪಯೋಗಿಸ್ಕೊಂಡು ಹೇಗೋ ಕಾಲಾದ್ರಿ ಏಮರ್ಸ್ಕೊಂಡು ಅವರ ಮನೇನು ನುಂಗಾಕ್ಬಿಟ್ಟ. ಇದನ್ನೆಲ್ಲ ಹೇಳಿದ್ದು ಬೆಂಕಿ ಪಿಶಾಚಿ. ನಡೆದಿದ್ದನ್ನೆಲ್ಲ ತಿಳ್ಕೊಂಡಂತ ಅಜ್ಜಿ ಒಂದು ಕ್ಷಣನೂ ಸುಮ್ಮನೆ ಇರದೆ ಅವಳ ಮಂತ್ರದಂಡದಿಂದ ಬೆಂಕಿ ಪಿಶಾಚಿಗಳನ್ನ ಭಸ್ಮ ಮಾಡಿಬಿಡ್ತಾಳೆ. ಒಳಗಡೆ ಹೋಗಿ ನೋಡಿದ್ರೆ ಅಷ್ಟರಲ್ಲಿ ನಾಗರಾಜ್ನ ಬಲಿ ಕೊಟ್ಬಿಟ್ಟಿದ್ರು. ಪೆಟ್ಟಿಗೆಯಲ್ಲಿ ನಿಧಿನ ನೋಡಿಕೊಂಡು ಮಾಂತ್ರಿಕ ಚಕ್ರಿ ಸಂತೋಷ ಪಡ್ತಿರೋವಾಗ ಮಾಂತ್ರಿಕ ಅಜ್ಜಿ ಒಳಗಡೆ ಬಂದು ಇಬ್ಬರನ್ನು ಬಂದಿ ಮಾಡಿ ಊರಿನ ಮಧ್ಯದಲ್ಲಿ ಕಟ್ಟಾಕಿ ಬಿಸಾಕ್ತಾಳೆ. ಪ್ರವಂ ವಿಭ್ರವಂ ತವೋಜ ತವಂ ಕಾಲವರ ಪಿಶಾಚಿ
ಅಗಾಚ ಕಚ್ಚ ಸ್ವಾಹ ಪ್ರೇತಯದನಂ ದಾವಾಜತವಂ. ಮಂತ್ರ ಓದಿ ಅಜ್ಜಿ ಮೇಲೆ ದೆವಗಳನ್ನ ಬಿಟ್ಟ. ಅಜ್ಜಿ ಅವುಗಳನ್ನ ಭಸ್ಮ ಮಾಡಿ ಮಾಂತ್ರಿಕ ಅಜ್ಜಿ ಮುಂದೆನೆ ಮಾಂತ್ರಿಕ ಮಡಿಕೆಗಳ. ನೀನ್ ಕಳ್ಸಿರೋ ದೆವ್ವಗಳ ಜೊತೆ ಚಿಕ್ಕ ವಯಸ್ಸಲ್ಲೇ ಗೋಲಿ ಆಟ ಆಡಿದೀನ್ ಕಣೋ. ಹಾಗ ಹೇಳಿ ಮಾಂತ್ರಿಕನ ಅಲ್ಲೇ ಸಾಯಿಸ್ಬಿಡ್ತಾಳೆ. ಇವರಿಂದಾನೆ ಆ ಬೆಂಕಿ ಪಿಶಾಚಿಗಳ ಕೈಯಿಂದ ಮುಗ್ದ್ರು ಸತ್ತೋಗಿದ್ದು. ಇವನು ಬದುಕಿರೋವಾಗ್ಲೇ ಕೊಂದ್ಬಿಡಿ. ಆ ರೀತಿ ಚಕ್ರಿನ ಒಡೆದು ಬಿಟ್ರು. ಆ ನಿಧಿಯಲ್ಲಿದ್ದಿದ್ದೆಲ್ಲ ಚೈತ್ರ ಸುಮಂತ್ಗೆ ಕೊಟ್ಟು ಮಿಕ್ಕಿರೋದನ್ನ ಊರವ್ರಿಗೆಲ್ಲ ಭಾಗ ಕೊಟ್ಟು ಜಮೀನ್ದಾರರಿಗೆ ಹೇಳ್ಬಿಟ್ಟು ಮಾಂತ್ರಿಕ ಅಜ್ಜಿ ಹೊರಟೋಗ್ತಾಳೆ. ನಿಧಿಗೋಸ್ಕರ ಆಗದಂತ ಸಮಾಧಿನ ಮುಚ್ಚಿ ತಂದೆ ತಾಯಿ ಸಮಾಧಿನ ಮತ್ತೆ ಕಟ್ಸ್ಬಿಟ್ಟ ಸುಮಂತ್. ಅಂದ್ರೆ ಆ ತಾತ ಕೊಟ್ಟ ಬಂಗಾರದ ಬೀಜ, ಹಣ್ಣಿನ ಮರ ಸುಳ್ಳಂತ ಹೇಳಿದ್ರೆ ನಂಬಕ್ ಆಗ್ತಾ ಇಲ್ಲ. ಆ ಹಣ್ಣು ನಿಜವಾಗ್ಲೂ ಬಂಗಾರನೇ ಅಣ್ಣ, ಆದ್ರೆ ಅವನು ಹೇಳಿದ ಕತೆ ಎಲ್ಲ ಸುಳ್ಳೆ. ಸಮಯಕ್ಕೆ ಮಾಂತ್ರಿಕ ಅಜ್ಜಿ ಬಂದಿದ್ದು ತುಂಬಾ ಒಳ್ಳೇದಾಯ್ತು.